ಬರ್ತೀನಿ ಅಂತಂದಾಗ ನೀನು ಆ್ಯಕ್ಷನ್ನ ಆಗುತ್ತೆ ನಿನ್ನ ಹತ್ರ ಅಂತ ಹೇಳ್ತಾಯಿದ್ರು. ಐ ಗೆಸ್ ಅದೇನೇ ಒಂದು ಮೋಟಿವೇಶನ್ ಆಗಿ ಕನ್ವರ್ಟ್ ಆಯಿತು ಅಂತ ಹೇಳ್ಬೋದು. ಐ ಗೆಸ್ ನಮ್ಮ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ನನ್ನ ಎರಡನೇ ಸಿನಿಮಾದಲ್ಲೇ ಇಂಥ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಲಿಖಿತ್ ಕೋಟ್ಯನ್ ಸರ್ ಅವರಿಗೂ ಐ ಗೆಸ್ ನಾವೆಲ್ಲ ಹೊಸಬರು ಇಂಥ ಒಂದು ಹೊಸ ಮುಖಗಳನ್ನು ಇಟ್ಕೊಂಡು ಇಂಥ ಒಂದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಆದಂಥ ಸಬ್ಜೆಕ್ಟ್ ಸರ್, ಒಂದು ಬೋಲ್ಡ್ ಆದಂಥ ರಗೆಡ್ ಆದಂಥ ರಿಯಲ್ ಆದಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಅದರ ಮೇಲೆ ದುಡ್ಡು ಹಾಕಿದ್ದಾರೆ. ಸೊ ಅವ್ರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಈ ಜರ್ನಿ ಸ್ಟಾರ್ಟ್ ಆದಾಗ ಏನೋ ಒಂದು ಯುನೋ ಎಕ್ಸೈಟ್ಮೆಂಟ್. ಓಕೆ ಸರ್, ನನಗೆ ಫಸ್ಟ್ ಹೇಳಿದ್ದು ಮೇಡಮ್ ನೋ ಮೇಕಪ್ ನೋ ಹೇರ್, ಏನು ಮಾಡೋಂಗಿಲ್ಲ, ಫುಲ್ ಎಷ್ಟು ರಿಯಲ್ ಆಗಿ ಬರುತ್ತೋ ಅಷ್ಟು ರಿಯಲ್ ಆಗಿ ಮಾಡೋಣ ಅಂತ ಅವರ ಕನಸಿದ್ದಿದ್ದು. ಆ್ಯಂಡ್ ಏನೋ ಒಂದು ಎಕ್ಸೈಟ್ಮೆಂಟ್ ಹೊಸ್ತಿರುತ್ತೆ ಕಲಿಯೋಕ್ಕೆ. ನಾವು ಆಲ್ಮೋಸ್ಟ್ 2 ಮಂತ್ಸ್ ನಾವು ಹೋಲ್ ಕಾಸ್ಟ್ ಅವರು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೀವಿ. ಆ್ಯಂಡ್ ಒಂದು ಡಾರ್ಕ್ ಸಬ್ಜೆಕ್ಟ್ ಆಗಿದ್ದರಿಂದ ಆ ಒಂದು ಎನರ್ಜಿಯಲ್ಲಿ ಸಿಂಕ್ ಇನ್ ಆಗೋದು ಅಥವಾ ಆ ಒಂದು ರೋಲನ್ನು ನಾವು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ನಮಗೊಂದು ಸ್ವಲ್ಪ ಟೈಮ್ ಬೇಕಿತ್ತು. ಇನ್ಫ್ಯಾಕ್ಟ್ ಎಷ್ಟೋ ಟೈಮಲ್ಲಿ ರಿಹರ್ಸಲ್ಸ್ ಟೈಮಲ್ಲಿ ಯುನೋ ಅದನ್ನು ಯೋಚನೆ ಮಾಡಿಕೊಂಡೇನೆ ಎಲ್ಲೋ ಒಂದು ಮೂಲೆಯಲ್ಲಿ ಹೆಣ್ಣಿಗಿದು ಆಗ್ತಾ ಇದೆ, ಅವಳು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ನಾನು ಎಷ್ಟೋ ಸತಿ ಇಮೋಷ್ನಲ್ ಆಗಿದ್ದೀನಿ, ಎಷ್ಟೋ ಸತಿ ಅತ್ತಿದ್ದೀನಿ. ಬಟ್ ನನಗೆ ತಲೆಯಲ್ಲಿ ಇದ್ದಿದ್ದು ಇಲ್ಲಿ ಈ ಕಥೆಯಲ್ಲಿ ಹೆಣ್ಣನ್ನು ಅಬಲೆಯಾಗಿ ಎಲ್ಲ ಸಬಲೆಯಾಗಿ ತೋರಿಸಿದ್ದಾರೆ. ಸೊ ಆಗ ಶೂಟ್ ಟೈಮಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕಾಗಿತ್ತು, ಆ ಸ್ಟ್ರೆಂತನ್ನು ತೋರಿಸ್ಬೇಕಾಗಿತ್ತು. ಸೊ ನಾನು ಅಂದ್ಕೊಂಡೆ ರಿಹರ್ಸಲ್ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಶೂಟಿಂಗ್ ಟೈಮಲ್ಲಿ ಆ ಸ್ಟ್ರೆಂತನ್ನು ತೋರಿಸೋಣ ಅಂತ. ಆಲ್ಮೋಸ್ಟ್ 2 ಮಂತ್ಸ್ ನಾವು ಒಂದು ಥಿಯೇಟರ್ ಆರ್ಟಿಸ್ಟ್ ಇದ್ದರು, ಅವ್ರು ನಮ್ಮನ್ನು ಕತ್ಲೆ ಕೋಣೆಯಲ್ಲಿ ಕೂಳಿಸಿದವರು ಆಲ್ಮೋಸ್ಟ್ 1 ಅವರ್. ಯುನೋ ಕಂಪ್ಲೀಟ್ಲಿ ನೈಟ್ ಶೂಟಲ್ಲಿ ಮಾಡಿರೋದು. ಇನ್ಫ್ಯಾಕ್ಟ್ ಆ ಲೈಟ್ ಎಲ್ಲಿದೆಯೋ ಅದ್ರ ಒಂದು ಹೆಜ್ಜೆ ಆ ಕಡೆ ಇಟ್ಟರೆ ನಮಗೇನೂ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಕತ್ಲೆ, ದಟ್ಟ ಕಾಡು. ಆ್ಯಂಡ್ ಅದ್ರ ಜೊತೆಗೆ ಇರ್ಫಾನ್ ಆಮಿರ್ ಅಂತ ಕಾಲಾ ಫೇಮ್, ಅವರು ಫೈಟ್ ಮಾಸ್ಟರ್, ತುಂಬಾ ಚೆನ್ನಾಗಿ ನಮಗೆ ಎಲ್ಲ ಹೇಳ್ಕೊಟ್ರು. ಪ್ರಾಕ್ಟೀಸ್ ಏನೋ ಮಾಡಿದ್ವಿ 2 ತಿಂಗಳು, ಫುಲ್ ಜಿಮ್ಮಲ್ಲಿ ಮ್ಯಾಟೆಡ್ ಫ್ಲೋರ್ ಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಲೊಕೇಶನ್ಸಿಗೆ ಹೋದಾಗಲೇ ನಮ್ಗೆ ಶಾಕ್ ಸಿಕ್ಕಿದ್ದು ಸರ್. ಇನ್ಫ್ಯಾಕ್ಟ್ ನಮ್ಗೆ ಹೇಳಿರಲಿಲ್ಲ ಲೈಕ್ ಎಲ್ಲಿ ಎಕ್ಸಾಕ್ಟ್ಲಿ ಅಂತೆಲ್ಲ ಹೇಳಿರಲಿಲ್ಲ, ಕಾಡಲ್ಲಿ ಶೂಟು ಅಂತ ಹೇಳಿದರು. ಅಲ್ಲಿ ಹೋದಾಗ ಕಾಚೂರ್ ಅಂತ ಒಂದು ಬೇಸ್ ಲೊಕೇಶನ್, ಅಲ್ಲಿಂದ ನಮಗೆ ಆ ಅರಣ್ಯದ ಮಧ್ಯ ಹೋಗಬೇಕಿತ್ತು. ಆಲ್ಮೋಸ್ಟ್ 45 ನಿಮಿಷದ ದಾರಿ, ದಟ್ಟ ಅರಣ್ಯದ ಮಧ್ಯ ಒಂದು ಮನೆ, ಅದನ್ನು ಆ ಮನೆ ಆಲ್ಮೋಸ್ಟ್ ಏನು 250 ವರ್ಷದ ಹಿಂದಿನ ಮನೆ, ಇನ್ನೇನು ಬೀಳುತ್ತೆ ಅನ್ನೋ ಕಂಡೀಷನಲ್ಲಿತ್ತು. ಆ ಜರ್ನಿ ಕೂಡ ಒಂದು ರೋಲರ್ ಕೋಸ್ಟರ್, ಫುಲ್ ಹೀಗೆ 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 ಮಾಡ್ಕೊಂಡು ಎಲ್ಲ ಕಡೆ ಹಿಡ್ಕೊಂಡು ನಾವು ಜೀಪಲ್ಲಿ ಮೇಲ್ಗಡೆ ಹೋಗ್ತಾ ಇದ್ವಿ. ಅಲ್ಲಿ ಹೋದಾಗ ಲೀಚಸ್ ಕಾಟ ಬೇರೆ, ಆ್ಯಂಡ್ ಐ ಮೀನ್ ಎಲ್ಲರೂ ನಾವು ರಕ್ತ ಸುರಿಸಿ ಫಿಲ್ಮನ್ನು ಮಾಡಿದ್ದೀವಿ. ನನಗೆ ಇದು ಪ್ಲಸ್ ಪಾಯಿಂಟ್ ಆಯಿತಾ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ನಾವು ರಕ್ತ ಸುರಿಸಿ ಕೆಲಸ ಮಾಡಿದ್ದೀವಿ ಅಂತ. ಇನ್ಫ್ಯಾಕ್ಟ್ ಒಂದಿನ ನಮ್ಮ ಡೈರೆಕ್ಟ್ರ್ ಎಷ್ಟು ಅಂತ ಅಂದರೆ, ಡೈರೆಕ್ಟರ್ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋದಾಗ ಟೀ ಶರ್ಟ್ ತೆಗ್ದಾಗ ಇಲ್ಲಿ ಕಂಪ್ಲೀಟ್ಲಿ ಲೈಕ್ 10-15 ಲೀಚಸ್ ಇತ್ತಂತೆ ಆ ಲೆವೆಲ್ಲಿಗೆ, ಅಷ್ಟಿದ್ವು. 10 ಡೇಸ್ ನಮ್ಮ ಶೂಟ್ ಕ್ಯಾನ್ಸಲ್ ಆಗಿದೆ ಮಳೆಯಿಂದಾಗಿ. ಮಳೆಗೆ ನಮ್ಮ ಟೀಮ್ ಅಂತಂದರೆ ತುಂಬಾ ಪ್ರೀತಿಯಾಗಿತ್ತು. ಎಷ್ಟೋ ದಿನ ಲೈಕ್ ಫುಲ್ ಮಳೆ ಬಂದು ಅಂಟು ಮಣ್ಣು ಗಾಡಿನೇ ಹತ್ತಾ ಇರಲಿಲ್ಲ, ಅಷ್ಟು ಲೆವೆಲ್ಲಿಗೆ ಐ ಮೀನ್ ಡಿಫಿಕಲ್ಟಿ ಇರ್ತಿತ್ತು. ಬಟ್ ಎಲ್ಲ ನಮ್ಮ ಡೈರೆಕ್ಟ್ರು, ನಾನ್ ಡೈರೆಕ್ಟ್ರು, ಡಿ ಒ ಪಿ, ನಾನ್ ಡಿ ಒ ಪಿ ಅಂತ ಅಥವಾ ಕಾಸ್ಟ್ ಅವ್ರು ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ನನ್ನನ್ನು ಮಾತ್ರ ಒಳಗಡೆ ಕಳಿಸಿ, ನಾನೊಬ್ಬಳೆ ಹುಡುಗಿ ಇದ್ದಿದ್ದು ನಮ್ಮ ಹೋಲ್ ಸೆಟ್ಟಲ್ಲಿ ನನ್ನನ್ನು ರಾಣಿ ಥರ ನೋಡ್ಕೊಂಡಿದ್ದಾರೆ. ಬಟ್ ಅವರೆಲ್ಲ ನನ್ನನ್ನು ಜೀಪಲ್ಲಿ ಕುಳಿಸಿ ಹಗ್ಗ ಕಟ್ಟಿ ಜೀಪನ್ನು ಮೇಲ್ಗಡೆ ತನಕ ಎಳ್ಕೊಂಡು ಹೋಗ್ತಿದ್ರು. ಆ ಲೆವೆಲ್ಲಿಗೆ ನಮ್ಮಲ್ಲಿ ಒಂದು ಬಾಂಡಿಂಗ್ ಇತ್ತು. ನಾವು ಆಫ್ ಕ್ಯಾಮ್ರಾ ಎಷ್ಟು ಫ್ರೆಂಡ್ಲಿಯಾಗಿ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇರ್ತಿದ್ವೋ ಅಷ್ಟೇ ರಗಡ್ಡಾಗಿ, ಅಷ್ಟೇ ಒಂದು ಬೇರೆ ಲೆವೆಲಲ್ಲಿ ನಾವು ಟ್ರೈ ಮಾಡಿದ್ದೀವಿ ಆನ್ ಸ್ಕ್ರೀನಲ್ಲಿ ಆ ಆ್ಯಕ್ಷನನ್ನು ತೊಗೊಂಡು ಬರೋಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.